ಹಲೋ ಗೆಳೆಯರೆ, ವೆಲ್ಕಮ್ ಟು ಸ್ಪೀಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋಲಿ ಭಗತ್ ಸಿಂಗ್ರ ಭಾಷಣ ನೋಡ್ತಾ ಇದ್ವಿ. ಈ ಒಂದು ಭಾಷಣ ಇಷ್ಟವಾಯ್ತಾ? ಇಷ್ಟವಾದರೆ ಲೈಕ್ ಮಾಡಿ, ಇನ್ನೊಬ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗಾದರೆ ಈ ಒಂದು ವಿಡಿಯೋ ನೋಡ್ತಾ ಹೋಗೋಣ, ಬನ್ನಿ. ಈ ಒಂದು ಭಾಷಣ ಮಾಡಿ ಒಂದು ಸೂಚನೆ ಏನಂತೀರಾ? ಇಲ್ಲಿ 1-10 ಪಾಯಿಂಟ್ಗಳು ಕಂಡು ಬರ್ತವೆ ನಿಮ್ಮ ಭಾಷಣದಲ್ಲಿ. 1, 2, 3 ಅಂತ ಹೇಳ್ತಾ ಹೋಗಬೇಡಿ. 1-10 ಪಾಯಿಂಟ್ ನೆನಪಿಡಿ, ವಿಷಯವನ್ನು ಮಾತ್ರ ನೀವು ಹೇಳ್ತಾ ಹೋಗಿ, ಆಗ ನಿಮ್ಮ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ, ಹಾಗಾದರೆ ಈ ಒಂದು ಭಾಷಣ ನೋಡ್ತಾ ಹೋಗೋಣ, ಬನ್ನಿ. ಓಕೆ, ನೋಡಿ, ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೇನೆ. ಓಕೆ, 1 ನೋಡಿ, ಎಲ್ಲರಿಗೂ ಶುಭೋದಯ. 2 ನೋಡಿ, ನನ್ನ ಹೆಸರು ರಾಜು. ನಿಮ್ಮ ಹೆಸರೇನಿದೆ ಅದನ್ನು ನೀವು ಹೇಳ್ತಾ ಹೋಗಿ, ನನ್ನ ಹೆಸರು ರಾಜು. ಈ ಸಂದರ್ಭದಲ್ಲಿ ಭಗತ್ ಸಿಂಗ್ರ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಈ ಸಂದರ್ಭದಲ್ಲಿ ಭಗತ್ ಸಿಂಗ್ರ ಬಗ್ಗೆ ಮಾತನಾಡಲು ಬಯಸ್ತೇನೆ. 4 ಪಾಯಿಂಟ್, ಅವರು ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರು. ಮತ್ತು ನೋಡಿ, ಅವರು ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರು. ಮೊದಲಿಂದ ನೋಡಿ, ಎಲ್ಲರಿಗೂ ಶುಭೋದಯ, ನನ್ನ ಹೆಸರು ರಾಜು. ಈ ಸಂದರ್ಭದಲ್ಲಿ ಭಗತ್ ಸಿಂಗ್ರ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಅವರು ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರು. 5 ಪಾಯಿಂಟ್ ನೋಡಿ, ಅವರನ್ನು ಶಹೀದ್ ಭಗತ್ ಸಿಂಗ್ ಎಂತಲೂ ಕರೆಯುತ್ತಾರೆ. 6 ಪಾಯಿಂಟ್, ಅವರು 28 ಸೆಪ್ಟೆಂಬರ್ 1907 ಲಿಯಲ್ಪುರ್ ಜಿಲ್ಲೆ, ಈಗ ಇದು ಪಾಕಿಸ್ತಾನದಲ್ಲಿರ್ತಕ್ಕಂಥದ್ದು, ಓಕೆನಾ, ಲಿಯಲ್ಪುರ್ ಜಿಲ್ಲೆ ಬಂಗಾ ಗ್ರಾಮದ ಸಿಖ್ ಕುಟುಂಬದಲ್ಲಿ ಜನಿಸಿದರು. 7 ಪಾಯಿಂಟ್, 1919ರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಇನ್ನೂ ಹಲವು ಘಟನೆಗಳು ಅವರನ್ನು ದೇಶಭಕ್ತನನ್ನಾಗಿಸಿದವು. ಮತ್ತೊಮ್ಮೆ ನೋಡಿ, 1919ರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಇನ್ನು ಹಲವು ಘಟನೆಗಳು ಅವರನ್ನು ದೇಶಭಕ್ತನನ್ನಾಗಿಸಿದವು. 8 ಪಾಯಿಂಟ್, ನೌಜವಾನ್ ಭಾರತ್ ಸಭವನ್ನು March 1925 ಸ್ಥಾಪಿಸಿದರು. ಮತ್ತು ನೋಡಿ, ನೌಜವಾನ್ ಭಾರತ ಸಭವನ್ನು March 1925 ಸ್ಥಾಪಿಸಿದರು. ಓಕೆ, 9 ಪಾಯಿಂಟ್, ಅವರು December 17, 1927 ಜಾನ್ ಸ್ಯಾಂಡರ್ಸ್ ಎಂಬ ಪೊಲೀಸ್ ಅಧಿಕಾರಿಯನ್ನು
ಕೊಂದರು. ಮತ್ತೊಮ್ಮೆ ನೋಡಿ, ಅವರು December 17, 1927 ಜಾನ್ ಸ್ಯಾಂಡರ್ಸ್ ಎಂಬ ಪೊಲೀಸ್ ಅಧಿಕಾರಿಯನ್ನು ಕೊಂದರು. 10th point. April 1929 ಬಂಧಿಸಿದರು. ಬ್ರಿಟಿಷ್ ಅಧಿಕಾರಿಗಳು ಇವ್ರನ್ನ ಬಂಧಿಸ್ತಾರೆ. ಬ್ರಿಟಿಷ್ ಸರ್ಕಾರ 23 March 1931 ಸುಖದೇವ್ ಮತ್ತು ರಾಜ್ಗುರು ಅವರೊಂದಿಗೆ ಗಲ್ಲಿಗೇರಿಸಿದರು ಎಂದು ಹೇಳ್ತಾ, ಭಗತ್ ಸಿಂಗ್ರ ಬಗ್ಗೆ ಮಾತನಾಡಲು ಅವಕಾಶ ಕಲ್ಪಿಸಿದ ತಮಗೆಲ್ಲ ಧನ್ಯವಾದಗಳು ಅರ್ಪಿಸಿ ನನ್ನ ಈ ಭಾಷಣ ಮುಗಿಸುವೆ. ಜೈ ಹಿಂದ್, ಜೈ ಭಾರತ್. ಮತ್ತೊಮ್ಮೆ ನೋಡಿ, 8 April 1929 ಬಂಧಿಸಿದರು ಬ್ರಿಟಿಷ್ ಸರ್ಕಾರ. 23 March 1931 ಸುಖದೇವ್ ಮತ್ತು ರಾಜ್ಗುರು ಅವರೊಂದಿಗೆ ಗಲ್ಲಿಗೇರಿಸಿದರು ಎಂದು ಹೇಳ್ತಾ, ಭಗತ್ ಸಿಂಗ್ರ ಬಗ್ಗೆ ಮಾತನಾಡಲು ಅವಕಾಶ ಕಲ್ಪಿಸಿದ ತಮಗೆ ಧನ್ಯವಾದಗಳು ಅರ್ಪಿಸಿ ನನ್ನ ಈ ಭಾಷಣ ಮುಗಿಸುವೆ. ಜೈ ಹಿಂದ್, ಜೈ ಭಾರತ್. ಓಕೆ, ಹಾಗಾದ್ರೆ ಈ ಒಂದು ವಿಡಿಯೋ ಇಷ್ಟು ಆಯಿತಾ? ವಿಡಿಯೋ ಇಷ್ಟು ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಬಾಯ್ ಬಾಯ್.